ಮತ್ತೊಂದು ಸಂಕಷ್ಟಕ್ಕೆ ಪ್ರವಾಹ ಭಜೀತಿ, ನೆರೆ ಕಮ್ಮಿಯಾದ ಮೇಲೂ ಪ್ರಾಣ ಸಂಕಟ, ಕೊಚ್ಚಿ ಹೋದ ಬದುಕಿಗೆ ಮತ್ತೊಮ್ಮೆ ಬರೆ. ಮಹಾಮಳೆಗೆ ಶಿರಸಿಯ ಚಿಗಳ್ಳಿ ಡ್ಯಾಂ, ಉತ್ತರ ಕನ್ನಡದ ಮುಂಡಗೋಡ ಬಳಿ ಇರತಕ್ಕಂತಹ ಚಿಗಳ್ಳಿ ಡ್ಯಾಂ ಒಡೆದಿದೆ. ಡ್ಯಾಂ ಸುತ್ತಮುತ್ತ ಆತಂಕ ಹೆಚ್ಚಿದೆ. ಅಲ್ಲಿ ತುರ್ತು ಪರಿಹಾರ ಕಾರ್ಯದ ಅಗತ್ಯ ಇದೆ. ತುರ್ತಾಗಿ ರಕ್ಷಣಾ ತಂಡ ಅಲ್ಲಿಗೆ ಧಾವಿಸಿದೆ. ಅತ್ಯಂತ ತುರ್ತಾದಂತಹ ಕ್ರಮ ಕೈಗೊಳ್ಳುವಂತಹ ಅಗತ್ಯ ಇದೆ. ಹುಬ್ಬಳ್ಳಿ ಶಿರಸಿ ಸಂಚಾರ ಸ್ಥಗಿತಗೊಂಡಿದೆ. ಡ್ಯಾಂನ ಕೆಳಭಾಗದ ಜನರನ್ನ ಸ್ಥಳಾಂತರಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ಇದೀಗ ರಕ್ಷಣಾ ತಂಡಗಳು ಆ ಸ್ಥಳಕ್ಕೆ ದೌಡಾಯಿಸಿದ್ದಾವೆ. ಚಿಗಳ್ಳಿ ಡ್ಯಾಂ ಒಡೆದಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಉತ್ತರ ಕನ್ನಡದ ಮುಂಡಗೋಡ ಬಳಿ ಇರತಕ್ಕಂತಹ ಚಿಗಳ್ಳಿ ಡ್ಯಾಂ ಆಲ್ರೆಡಿ ಪ್ರವಾಹದಿಂದಾಗಿ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಅನಾಹುತ ಆಗಿದೆ. ಕಾಳಿ ಗಂಗಾ ಹುಳಿ ನದಿಯ ಪ್ರವಾಹದಿಂದಾಗಿ ಇದೀಗ ಚಿಗಳ್ಳಿ ಡ್ಯಾಂ ಒಡೆದಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆ ತಗ್ಗು ಪ್ರದೇಶದ ಜನರನ್ನ ರಕ್ಷಣೆ ಮಾಡೋದಕ್ಕೆ ಅಲ್ಲಿಗೆ ರಕ್ಷಣಾ ತಂಡ ಧಾವಿಸಿದೆ. ಉತ್ತರ ಕನ್ನಡದಲ್ಲೂ ಕೂಡ ಆಲ್ರೆಡಿ 2,500ಕ್ಕೂ ಹೆಚ್ಚು ಮನೆಗಳು ಮುಳುಗೋಗಿದ್ದಾವೆ. ಸಾಕಷ್ಟು ದೊಡ್ಡ ಹಾನಿಯಾಗಿದೆ. ಇದೀಗ ಚಿಗಳ್ಳಿ ಡ್ಯಾಂ ಬಿರುಕು ಬಿಟ್ಟಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಜೇಂದ್ರ ಹೆಗಡೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ ಹೆಗಡೆ, ಯಾವ ರೀತಿಯಲ್ಲಿ ಈ ಘಟನೆ ಸಂಭವಿಸಿತು? ಪ್ರವಾಹದ ನೀರು ಹೆಚ್ಚಾಗಿ ನುಗ್ಗಿರೋದ್ರಿಂದ ಈ ಡ್ಯಾಂ ಒಡಿತಾ ಹೇಗೆ, ಮತ್ತು ತಗ್ಗು ಪ್ರದೇಶದ ಜನಗಳನ್ನ ರಕ್ಷಣೆ ಮಾಡೋದಕ್ಕೆ ಏನು ಕ್ರಮ ಕೈಗೊಳ್ಳಲಾಗಿದೆ? ಶ್ರೀಲಕ್ಷ್ಮಿ, ಮುಂಡಗೋಡ ತಾಲೂಕಿನ ಚಿಗಳ್ಳಿ ಜಲಾಶಯದ ಎಡದಂಡೆ ಕಾಲುವೆ ಹತ್ತಿರ ಕುಸಿದಿದೆ. ಇದರಿಂದ ಅಪಾರ ಪ್ರಮಾಣದಲ್ಲಿ ನೀರು ಕೆಳಭಾಗ ಹರಿತಾ ಇದೆ. ಹಾಗೆ ಈ ಜಲಾಶಯ 2009ರಲ್ಲಿ ಒಂದ್ಸರಿ ಹೀಗೆ ಒಡೆದಿತ್ತಂತೆ. ಅದ್ರ ನಂತರ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ದುರಸ್ತಿ ಕಾರ್ಯವನ್ನು ಕೂಡ ಮಾಡಲಾಗಿತ್ತು. ಈ ನೀರು ಈಗ ಬೇಡ್ತಿ ನದಿಯನ್ನ ಸೇರುವ ಹಂತದಲ್ಲಿದೆ. ಇದರಿಂದ ಕೆಳಭಾಗದಲ್ಲಿ ಬೇಡ್ತಿ ನದಿ ಹಾಗೂ ಗಂಗಾವಳಿ ಪ್ರವಾಹದಲ್ಲಿ ಸಮಸ್ಯೆ ಅನುಭವಿಸಿದವರಿಗೆ ಮತ್ತೆ ಸಮಸ್ಯೆ ಆಗುವಂತಹ ಸಾಧ್ಯತೆ ಇದೆ. ಇದ್ರ ಜೊತೆಗೆ ಮುಂಡಗೋಡ ನಗರಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ಇದ್ರೆ ಹುಬ್ಬಳ್ಳಿ ಮತ್ತೆ ಶಿರಸಿ ರಸ್ತೆ ಸಂಪರ್ಕ ಕಡಿತ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಶ್ರೀಲಕ್ಷ್ಮಿ, ಈಗ ಪರಿಹಾರ ಕಾರ್ಯ, ರಕ್ಷಣಾ ಕಾರ್ಯ ಕೆಳಭಾಗದಲ್ಲಿ ಇರ್ತಕ್ಕಂಥ ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥ ಜನರ ರಕ್ಷಣೆ ಮಾಡೋದಕ್ಕೆ ಯಾವ ರೀತಿ ಕಾರ್ಯಾಚರಣೆ ನಡೀತಾ ಇದೆ ರಾಜೇಂದ್ರ? ಈಗ ಅಲ್ಲಿ ಜಲಾಶಯದ ಸನಿಹ ಸಾರ್ವಜನಿಕರಿಗೆ ಹೋಗ್ಲಿಕ್ಕೆ ನಿಷೇಧ ಇರ್ಲಿಕ್ಕಾಗಿದೆ. ಜೊತೆಗೆ ಕೆಳಭಾಗದಲ್ಲಿ ಒಂದು 5 ಹಳ್ಳಿ ಇರುವಂತದ್ದು, ಅಲ್ಲಿ ತಾಲೂಕಾಡಳಿತದಿಂದ ಈಗಾಗ್ಲೇ ಅಲ್ಲಿ ಸ್ಥಳಾಂತರ ಮಾಡುವಂತ ಕೆಲಸ ಪ್ರಾರಂಭ ಆಗಿದೆ. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ರಾಜೇಂದ್ರ ಡೀಟೇಲ್ಸ್ಗಾಗಿ. ಉತ್ತರ ಕನ್ನಡದಲ್ಲಿ ಆಲ್ರೆಡಿ ಪ್ರವಾಹದಿಂದ ಸಿಕ್ಕಾಪಟ್ಟೆ ಹಾನಿಯಾಗಿದೆ. ಇದೀಗ ಚಿಗಳ್ಳಿ ಡ್ಯಾಂ ಕೂಡ ಒಡೆದು ಆ ನೀರು ಹರಿದು ಬರ್ತಾ ಇರ್ತಕ್ಕಂಥ ದೃಶ್ಯನ ನೀವು ನೋಡ್ತಾ ಇದ್ದೀರಿ. ಚಿಗಳ್ಳಿ ಡ್ಯಾಂಗೆ ಹರಿದು ಬರ್ತಕ್ಕಂಥ ನೀರು ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿರೋದ್ರಿಂದ ಡ್ಯಾಂ ಒಡೆದಿದೆ. ಅಲ್ಲೂ ಕೂಡ 100 ಎಕರೆ ಬೆಳೆ ಹಾನಿ ಆಗ್ತಾ ಇರ್ತಕ್ಕಂಥದ್ದು, ಹಾಗೆಯೇ 5 ಗ್ರಾಮಗಳು ಬರುತ್ತೆ ಅಂತ ಹೇಳಲಾಗಿದೆ. ಅವರನ್ನ ಸ್ಥಳಾಂತರಿಸುವ ಕಾರ್ಯ ನಡೀತಾ ಇದೆ. ಅತ್ಯಂತ ತುರ್ತಾಗಿ ಸಮರೋಪಾದಿಯಲ್ಲಿ ಆ ಒಂದು ಕೆಲಸ ನಡೀಬೇಕಾಗಿದೆ. ಶಿರಸಿಯ ಮುಂಡಗೋಡಿನ ಚಿಗಳ್ಳಿ ಡ್ಯಾಂ ಒಡೆದು ನೀರು ಧುಮ್ಮಿಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಡೆಫಿನೆಟ್ಲಿ 100 ಎಕರೆ ಬೆಳೆ ಹಾನಿ ಆಗುತ್ತೆ ಅಲ್ಲಿ. ಸೊ ಅದಕ್ಕೆ ತ್ವರಿತವಾಗಿ ಕ್ರಮ ಕೈಗೊಳ್ಬೇಕಾಗುತ್ತೆ. 2009ರಲ್ಲಿ ಒಮ್ಮೆ ಈ ಒಂದು ಡ್ಯಾಂ ಒಡೆದಿತ್ತು ಅನ್ನುವಂತ ಮಾಹಿತಿ ಬರ್ತಾ ಇದೆ. ಯಾವ ರೀತಿಯಲ್ಲಿ ಡ್ಯಾಂ ಒಡೆದಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ದೀರಿ, ನೀರು ಧುಮ್ಮಿಗ್ತಾ ಇದೆ. ಉತ್ತರ ಕನ್ನಡಕ್ಕೆ, ಉತ್ತರ ಕರ್ನಾಟಕದಷ್ಟೇ ಹಾನಿಯಾಗಿದೆ. ಆಲ್ರೆಡಿ ಉತ್ತರ ಕನ್ನಡದಲ್ಲೂ ಕೂಡ 2,000ಕ್ಕೂ ಹೆಚ್ಚು ಮನೆಗಳು ಮುಳುಗಿದ್ದಾವೆ. ಇದೀಗ ಗಾಯದ ಮೇಲೆ ಬರೆ ಅನ್ನೋ ಹಾಗೆ ಮುಂಡಗೋಡಿನ ಚಿಗಳ್ಳಿ ಡ್ಯಾಂ ಒಡೆದಿದೆ. ಆ ಡ್ಯಾಂ ಒಡೆದು ನೀರು ಧುಮ್ಮಿಗ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಿ. 100 ಎಕರೆ ಬೆಳೆ ಹಾನಿಯಾಗುತ್ತೆ ಅಲ್ಲಿ. ಅಷ್ಟೇ ಅಲ್ಲ, ಡ್ಯಾಂನ ಕೆಳಭಾಗದ ಗ್ರಾಮಗಳು ಮುಳುಗುವಂತ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅಲ್ಲಿ ತ್ವರಿತವಾಗಿ ಜನರನ್ನ ಸ್ಥಳಾಂತರಗೊಳಿಸುವಂತ ಕೆಲಸ ನಡೀತಾ ಇದೆ. 5 ಗ್ರಾಮಗಳು ಬರುತ್ತೆ, 5 ಗ್ರಾಮಗಳು ಮುಳುಗಡೆ ಆಗುವಂತ ಭೀತಿಯಲ್ಲಿದೆ. ಜನರನ್ನ ಸ್ಥಳಾಂತರ ಮಾಡೋದಕ್ಕೆ ತಾಲೂಕು ಆಡಳಿತ ತುರ್ತು ಕ್ರಮ ಕೈಗೊಂಡಿದೆ ಅಂತ ಹೇಳಲಾಗಿದೆ. ಖಂಡಿತವಾಗ್ಲೂ ಸಂಬಂಧಪಟ್ಟವರು ಗಮನ ಹರಿಸಬೇಕು, ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಅತ್ಯಂತ ತ್ವರಿತವಾಗಿ ಅಲ್ಲಿ ರಕ್ಷಣಾ ಕ್ರಮಗಳ ಅಗತ್ಯ ಇದೆ. ಮುಂಡಗೋಡ್ನ ಚಿಗಳ್ಳಿ ಡ್ಯಾಂ ಒಡೆದಿರೋದ್ರಿಂದ ಅತ್ಯಂತ ಅಪಾಯದ ಸನ್ನಿವೇಶ ನಿರ್ಮಾಣ ಆಗಿದೆ.
ಉತ್ತರ ಕನ್ನಡದ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನುವಂತ ಪ್ರಶ್ನೆ ಸ್ಥಳದಲ್ಲಿ ಇದ್ದಾರೆ. ಕೆಲವಷ್ಟು ಜನರಾದ್ರೂ ಅಲ್ಲಿ ಸ್ಥಳದಲ್ಲಿ ಇದ್ದಾರೆ, ಆದ್ರೆ ಅವರ ಅಗತ್ಯ ಇದೆ, ಅತ್ಯಂತ ತುರ್ತು ಕ್ರಮಗಳನ್ನ ಅಲ್ಲಿ ಸರ್ಕಾರದ ಕಡೆಯಿಂದ ಕೈಗೊಳ್ಳುವಂತ ಅಗತ್ಯ ಇದೆ. ಜನರನ್ನ ಸ್ಥಳಾಂತರ ಮಾಡಬೇಕಾಗಿದೆ, ಅವರಿಗೆ ಪುನರ್ವಸತಿ ಒದಗಿಸಬೇಕಾಗಿದೆ, ಅವರ ಮನೆ ಮಠಗಳು ಮುಳುಗು ಹೋಗಿದ್ದಾವೆ. ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯ ದೊಡ್ಡ ಪ್ರಮಾಣದಲ್ಲಿ ಪ್ರವಾಹ ಅಬ್ಬರಿಸಿದೆಯೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕನ್ನಡದಲ್ಲೂ ಕೂಡ ಹಾನಿ ಉಂಟಾಗಿದೆ. ಅದನ್ನ ಗಮನಿಸ್ತಾ ಇದ್ದಾರ ಜನಪ್ರತಿನಿಧಿಗಳು, ತುರ್ತು ಕ್ರಮ ಕೈಗೊಳ್ತಾ ಇದ್ದಾರ? ಕೇವಲ ತಾಲೂಕಾಡಳಿತ ಮಾತ್ರ ಅಲ್ಲಿದೆ, ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ರಕ್ಷಣಾ ಪಡೆಗಳನ್ನ ಕಳುಹಿಸಲಾಗಿದೆಯಾ? ಸರ್ಕಾರದ ವತಿಯಿಂದ ಏನಾಗಿದೆ? ಮುಖ್ಯಮಂತ್ರಿಗಳೇನು ಕೂಡ ಉತ್ತರ ಕನ್ನಡಕ್ಕೆ ಭೇಟಿ ಕೊಟ್ಟಿಲ್ಲ, ಅಲ್ಲಿನ ಜನರ ಆರ್ತನಾದ ಕೂಗು ಕೇಳ್ತಾ ಇದೆಯಾ? ಚಿಗಳ್ಳಿ ಡ್ಯಾಮ್ ಸುತ್ತಮುತ್ತ ತೀವ್ರ ಆತಂಕ ಉಂಟಾಗಿದೆ. ಈಗ ಆ ಡ್ಯಾಮ್ ಒಡೆದು ನೀರು ಧುಮ್ಮಿಕ್ತಾ ಇರೋದ್ರಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಆ ಡ್ಯಾಮ್ಗೆ ನೀರು ಹರಿದು ಬಂದಿದೆ. ಅಪಾಯದ ಮಟ್ಟವನ್ನು ಮೀರಿ ಡ್ಯಾಮ್ಗೆ ನೀರು ಹರಿದು ಬಂದಿದೆ. ಹಾಗಾಗಿ ಕೆಳಭಾಗದ ಒಂದಷ್ಟು ಗ್ರಾಮಗಳಂತೂ ಮುಳುಗೋದು ಖಚಿತ ಅಂತ ಹೇಳಲಾಗಿದೆ. ಅತ್ಯಂತ ಆತಂಕದ ವಿಚಾರ ಅಂದ್ರೆ ಇನ್ನೂ ಕೂಡ ಆ ಗ್ರಾಮಗಳಲ್ಲಿ ಜನ ಇದ್ದಾರೆ, ಆ ಜನರ ಆರ್ತನಾದ ಕೇಳ್ತಾ ಇದೆಯಾ ಸರ್ಕಾರಕ್ಕೆ? 2009ರಲ್ಲಿ ಈ ಡ್ಯಾಮ್ ಒಂದ್ಸರಿ ಒಡೆದಿತ್ತಂತೆ, ಮತ್ತೆ ಅದನ್ನ ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ರಿಪೇರಿ ಮಾಡಿದ್ದಾರೆ. ಆ ರಿಪೇರಿಯ ಗುಣಮಟ್ಟ ಹೇಗಿದೆ ಅನ್ನೋದು ಈಗ ಮತ್ತೆ ಪ್ರೂವ್ ಆಗಿದೆ. ಅಷ್ಟು ಕಳಪೆ ಕಾಮಗಾರಿ, ನೀರು ಧುಮ್ಮಿಕ್ಕಿ ಹರಿತಾ ಇದೆ, ಡ್ಯಾಮ್ ಒಡೆದಿದೆ. ಉತ್ತರ ಕನ್ನಡದಲ್ಲೂ ಕೂಡ ನೂರಾರು ಎಕರೆ ತೋಟ ಸರ್ವನಾಶ ಆಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರಾಜೇಂದ್ರ ಹೆಗಡೆ ಮತ್ತೆ ಸಂಪರ್ಕದಲ್ಲಿದ್ದಾರೆ. ರಾಜೇಂದ್ರ ಹೆಗಡೆ, ಆ ಚಿಗಳಿ ಡ್ಯಾಮ್ ಒಡೆದು ನೀರು ಧುಮ್ಮಿಕ್ತಾ ಇರುವಂತ ದೃಶ್ಯನ ನೋಡಿದ್ರೆ ಎಂಥವ್ರಿಗಾದ್ರೂ ಆತಂಕ ಆಗುತ್ತೆ? ಆ ಜನರನ್ನ ಅಪಾಯಕ್ಕೀಡಾಗಿದ್ದಾರೆ ಜನಗಳು ಅಲ್ಲಿ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಜನರನ್ನ ರಕ್ಷಣೆ ಮಾಡುವ ಕಾರ್ಯ ಆಗಿದೆಯಾ? ಯಾರಿಗೂ ತೊಂದರೆ ಆಗದಂತೆ ಅಲ್ಲಿ ಜನರ ಜೀವಗಳನ್ನ ಉಳಿಸುವಂತ ಕಾರ್ಯ ನಡೀತಾ ಇದೆಯಾ? ಇನ್ನು ದೊಡ್ಡ ಪ್ರಮಾಣದಲ್ಲಿ ಸಾಧ್ಯತೆ ಇದೆ, ದೊಡ್ಡ ಪ್ರಮಾಣದಲ್ಲಿ ಒಡೆಯುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ತಾಲೂಕಾದಿಂದ ಈಗಾಗಲೇ ರಕ್ಷಣಾ ಕಾರ್ಯವನ್ನ ಕೈಗೊಳ್ಳಿಕ್ಕಾಗಿದೆ. ಸ್ಥಳ ಪೊಲೀಸರು ಹಾಗೆ ಸ್ಥಳೀಯರೆಲ್ಲ ಬಂದಿದ್ದಾರೆ, ರಕ್ಷಣಾ ಕಾರ್ಯ ನಡೆಯುತ್ತಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ರಾಜೇಂದ್ರ ಹೆಗಡೆ. ಇಲ್ಲಿ ಬರಲಾದ ಎಂತ ಒಂದು ಆತಂಕದ ಪರಿಸ್ಥಿತಿ ಇದೆ ಅಂತಂದ್ರೆ ಉತ್ತರ ಕನ್ನಡದಲ್ಲಿ ಪಾಪ ನಮ್ಮ ಪ್ರತಿನಿಧಿಗೂ ಕೂಡ ಅಲ್ಲಿ ತಕ್ಷಣದಲ್ಲಿ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಆಗದೆ ಇರೋದು ಅವರಲ್ಲಿ ಸ್ಥಳದಲ್ಲಿ ಇರೋದ್ರಿಂದ ಬಹುಶಃ ಜೀವ ಭಯದಲ್ಲಿ ಕೆಲಸ ಮಾಡಬೇಕಾಗಿದೆ. ಇನ್ನು ಇಡೀ ಆ ಭಾಗದ ಜನಗಳ ಜೀವನ ಕೊಚ್ಚಿಕೊಂಡು ಹೋಗಿದೆ. ಅಲ್ಲಿ ಡ್ಯಾಮ್ನ ಕೆಳಭಾಗದಲ್ಲಿ ಇರ್ತಕ್ಕಂಥ ಜನರನ್ನ ತುರ್ತಾಗಿ ರಕ್ಷಿಸುವಂತ ಕೆಲಸ ಆಗಬೇಕಾಗಿದೆ. ಇನ್ನಲ್ಲಿ ಚಿಗಳಿ ಡ್ಯಾಮ್ ಏನಿದೆ, ಇದು ಸಣ್ಣ ಮಟ್ಟದ ಜಲಾಶಯ, ಇದರಲ್ಲಿ ಬಿರುಕು ಕಂಡು ಬಂದು ನೀರು ಹೊರ ಹೋಗ್ತಾ ಇದೆ ಅಂತೇಳಿ ಏನು ಮಾಹಿತಿ ಇದೆ. ಇದ್ರ ಬಗ್ಗೆ ನಾನು ಘಟನೆ ಬಗ್ಗೆ ಪ್ರಾಥಮಿಕ ವರದಿ ಎ ಸಿ ಮತ್ತು ತಹಶೀಲ್ದಾರ್ ಅವರಿಂದ ತಗೊಂಡಿದ್ದೀನಿ. ತಹಶೀಲ್ದಾರ್ ಸ್ಥಳದಲ್ಲಿದ್ದಾರೆ ಮತ್ತು ಎ ಸಿ ಅವರಿಗೆ ಅಲ್ಲಿಗೆ ಹೋಗ್ತಾ ಇದ್ದಾರೆ. ಇದರಿಂದ ಕೆಳ ಪ್ರದೇಶದಲ್ಲಿ ವಾಸಿಸುವ ಜನರಿಗೆ ಈಗಾಗಲೇ ಮಾಹಿತಿ ನೀಡಿದ್ದೀವಿ, ಯಾವುದೇ ರೀತಿಯ ಪ್ರಾಣಹಾನಿ ಆಗಿರುವುದಿಲ್ಲ, ಆದರೆ ವ್ಯಾಪಕವಾದ ಕೃಷಿ ಹಾನಿಯಾಗುವಂಥ ಸಂಭವ ಇದೆ. ಇಲ್ಲಿಂದ ಹರಿದಂಥ ನೀರು ಉಳಿದ ಎರಡು ಹಳ್ಳಗಳ ಮೂಲಕ ಬೇಡ್ತಿ ನದಿಗೆ ಸೇರೋದ್ರಿಂದ ಮತ್ತು ಅದು ಗಂಗಾವತಿ ನದಿಗೆ ತಲುಪೋದ್ರಿಂದ ಯಾವುದೇ ರೀತಿಯಲ್ಲಿ ಪ್ರಾಣಹಾನಿಗೆ ಅವಕಾಶ ಇಲ್ಲ. ಇದ್ರ ಬಗ್ಗೆ ನಮ್ಮ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ, ಜನರಿಗೆ ವ್ಯಾಪಕವಾದಂಥ ಮುನ್ನೆಚ್ಚರಿಕಾ ಕ್ರಮ ಕೊಟ್ಟಿದ್ದೀವಿ, ಸ್ಥಳಾಂತರ ಕೂಡ ಮಾಡುವ ಪ್ರಕ್ರಿಯೆಯಲ್ಲಿದೆ ಮತ್ತು ಯಾವುದೇ ಕಾರಣಕ್ಕೆ ಜನರು ಗಾಬರಿ ಆಗುವಂಥ ಪ್ರಮೇಯ ಇಲ್ಲ ಮತ್ತು ಅವಕಾಶ ಕೂಡ ಅದಕ್ಕೆ ಇಲ್ಲ. ನಮ್ಮ ಕಂಪ್ಲೀಟ್ ರೆಸ್ಕ್ಯೂ ಟೀಮ್ ಅಲ್ಲೇ ಸುತ್ತಮುತ್ತದಲ್ಲಿ ಇರೋದ ಕಾರಣ ಜನರು ಯಾವುದೇ ರೀತಿ ಸುಳ್ಳು ವದಂತಿಗಳಿಗೆ ಕಿವಿ ಕೊಡದೆ ಶಾಂತರಾಗಿರಬೇಕು ಅಂತ ನಾನು ಕೋರಿಕೊಳ್ಳುತ್ತೇನೆ. ಸರಿ, ಗ್ರಾಮೀಣಲ್ಲಿರುವಂಥ ನದಿ ನೀರಿನ ಹೊರ ಹರಿವು ಏನಿದೆ ಅದು ಯಾವುದೇ ರೀತಿಯಲ್ಲಿ ಮನೆಗಳಿಗೆ ತೊಂದರೆ ಕೊಡುವ ಸ್ಥಿತಿಯಲ್ಲಿಲ್ಲ. ವ್ಯಾಪಕವಾಗಿ ನದಿ ಕೊಳ್ಳದಲ್ಲಿ ಕೃಷಿ ಚಟುವಟಿಕೆ ಇರೋದ್ರಿಂದ ಈ ನೀರಿನಿಂದ ಕೃಷಿ ಹಾನಿಯಾಗಿರ್ಬೋದು. ನಾವು ಖಂಡಿತ ಇದು ಒಮ್ಮೆ ಸ್ಥಿತಿ ಸಹಜ ಸ್ಥಿತಿಗೆ ಬಂದ ನಂತರ ಕೃಷಿ ಹಾನಿಯ ಬಗ್ಗೆ ಕ್ರಮ ಕೈಗೊಳ್ತೀವಿ. ಕುಂದಗೋಡ ತಾಲೂಕಿನ ಉತ್ತರ ಕನ್ನಡದ ಚಿಗಳಿ ಡ್ಯಾಮ್ ಒಡೆದು ಅಲ್ಲಿಂದ ನೀರು ಹೊರ ಹರಿತಾ ಇರುವಂತದ್ದು, ಅಲ್ಲಿ ಈಗಾಗಲೇ ಅಧಿಕಾರಿಗಳು ಹೇಳ್ತಾ ಇದ್ರು ಯಾವುದೇ ರೀತಿಯ ಜೀವಹಾನಿ ಆಗದ ಹಾಗೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಅಂತ. ಸ್ಥಳೀಯರಾಗಿರ್ತಕ್ಕಂಥ ರಾಮಕೃಷ್ಣ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಮಕೃಷ್ಣ ಅವರೇ, ಏನಿದೆ ಪರಿಸ್ಥಿತಿ ಅಲ್ಲಿಗ? ನಮಸ್ಕಾರ, ನಮಸ್ಕಾರ. ಪರಿಸ್ಥಿತಿ ಏನಿದೆ? ಡ್ಯಾಮ್ ನೀರು ಬರ್ತಾ ಇದೆ, ನಿಮ್ಮ ನಿಮ್ಮ ವಾಸ ಪ್ರದೇಶಕ್ಕೆ ಏನಾದ್ರೂ ಅದು ಹಾನಿ ಆಗಿದೆಯಾ? ಇಲ್ಲಿ ನಮ್ಮ ಚಿಗಳ್ಳಿ ಮತ್ತು ಮುಡ್ಸಾಲಿ ಜಮೀನುಗಳಿಗೆ ಸಾಕಷ್ಟು ನೀರು ಬೇಸಿಗೆ ಟೈಮ್ ನಲ್ಲಿ ಯೂಸ್ ಆಗ್ತಿತ್ತು ಮೇಡಮ್. ಆಗ ಅದು
ಇವಾಗ ಅದು ನೀರು ಕ್ರಮೇಣ ಹೊಡಿತಾ ಹೊಡಿತಾ ಸ್ವಲ್ಪ ವಿಸ್ತೀರ್ಣ ಜಾಸ್ತಿ ಆಗ್ತಾ ಐತಿ. ಈಗ ವಿಸ್ತೀರ್ಣ ಅಲ್ಲಿ ಅಕ್ಕಪಕ್ಕ ಜಮೀನುಗಳಿಗೆಲ್ಲ ನೀರು ನುಗ್ಗಿ ಕೊರೆದು ಹೋಗೋ ಚಾನ್ಸಸ್ ಜಾಸ್ತಿ ಐತಿ. ಬೆಳೆ ಹಾನಿ ಆಗುತ್ತೆ, ಯಾಕಂದ್ರೆ ಜನರಿಗೆ ಯಾರು ಹಾನಿ, ಯಾಕಂದ್ರೆ ಅಗ್ಲಿ ಆಗಿದ್ರಿಂದ ಯಾರಿಗೂ ತೊಂದರೆ ಆಗ್ಲಿಕ್ಕಿಲ್ಲ, ಎಲ್ಲ ಎಚ್ಚರಿಕೆಯಿಂದ ಇದ್ದಾರೆ. ಮುನ್ನೆಚ್ಚರಿಕೆ ವಹಿಸಿ. ಥ್ಯಾಂಕ್ ಯು ರಾಮಕೃಷ್ಣ ಅವರು ನ್ಯೂಸ್ 18 ನೊಂದಿಗೆ ಮಾತನಾಡಿದಕ್ಕೆ. ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಚಿಗಳಿ ಡ್ಯಾಮ್ ಒಡೆದಿರ್ತಕ್ಕಂಥದ್ದು ಸಂಕ್ಷಿಪ್ತ ಹೇಳಿ ಹೋಗ್ತಾ ಇದ್ದೇನೆ, ನಾನು ಬ್ಲಾಕ್ ಆಗ್ತೀನಿ. ಮೇಡಮ್ ಹೇಳಿ ಹೇಳಿ. ನಾನು ಸಂಕ್ಷಿಪ್ತ ಹೇಳ್ತಾ ಇದ್ದೀನಿ, ಚಿಗಳಿ ಡ್ಯಾಮ್ ಒಡೆದಿದೆ. ಅದ್ ಇವತ್ತು ಈಗಿನ ಸ್ಥಿತಿಯಲ್ಲಿ ಅಂತ ಅನಾಹುತಕ್ಕಾಗಿ ಹೊಡೆತಾ ಏನು ಆಗಿಲ್ಲ. ಬಹಳ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾ ಇಲ್ಲ. ಅಧಿಕಾರಿಗಳು ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಆರಂಭ ಮಾಡಿದ್ದಾರೆ. ಆದ್ರೂ ಕೂಡ ಪ್ರಕಾಶ್ ಜೈ ಮೇಜಾ ಅದರ ಮುಂದೆ ಇರತಕ್ಕಂತ ಎಲ್ಲಾ ಜನಕ್ಕೂ ಅಲರ್ಟ್ ಮಾಡಿ ಜೀವನ ರಕ್ಷಣೆಗಾಗಿ ಬದಿ ಹೋಗೋದಕ್ಕೆ ಎಚ್ಚರಿಕೆ ಕೊಟ್ಟಿದ್ದೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇನ್ನು ಮಲ್ನಾಡಿನಲ್ಲೂ ಕೂಡ ಮಳೆ ಮುಂದುವರೆದಿದೆ. ಬಾಳೆ